नमामि शंकर सदाशिव समारंभम शंकराचार्य मध्यमाम अस्मदाचार्य पर्यंतम वंदे गुरु परंपरां श्रुति स्मृति पुराणानां आलयं करुणालयं नमामि भगवत्पादं शंकरं लोकशंकरं नाडिन समस्त वीक्षक बंधुगळ पादारविंदगळिगे नन्न शिरसाष्टांग नमस्कारगळु मातृदेवोभव बन्नि इवत्तिन ಪಂಚಾಂಗ ಫಲ ನೋಡೋಣ. ಎರಡನೇ ತಾರೀಕು ನವೆಂಬರ್ 2021 ಮಂಗಳವಾರ ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದ್ ಋತು ಅಶ್ವಯುಜ ಮಾಸೆ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಉತ್ತರ ಫಾಲ್ಗುಣಿ ನಕ್ಷತ್ರ ವೈದೃತಿ ಯೋಗ ತೈತುಲಕರಣ ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ ಇವತ್ತು ಧನ್ವಂತರಿ ಜಯಂತಿ. ಯಾಕೋ ದೀಪಾವಳಿಯ ಬಗ್ಗೆ ಹಬ್ಬಗಳ ಬಗ್ಗೆ ಮಾತಾಡೋ ಚೈತನ್ಯ ನನ್ನಲ್ಲಿಲ್ಲ ಮಕ್ಕಳೇ. ಹಬ್ಬ ಬೇಕಾ ಅನ್ನಿಸುವ ಹಾಗೆ ಆಗಿಬಿಟ್ಟಿದೆ. ಇಲ್ಲೋ ಸಾಧಾರಣವಾಗಿ ಆಚರಿಸ್ಕೊಳ್ಳಿ ಅಂತ ನಾನು ಹೇಳ್ತೇನೆ ಅಷ್ಟೆ. ಧನ್ವಂತರಿ ಅಂತ ಹೇಳ್ತಿದ್ದ ಹಾಗೆಯೇ ಅದೊಂದು ವೈದ್ಯೋ ನಾರಾಯಣ ಹರಿ, ಒಂದು ಮೂಲಿಕೆಗಳ ಗುರು, ಮದ್ದಿನ ಗುರು, ಆಯುರ್ವೇದದ ಸಿದ್ಧಪುರುಷ ಅನ್ನತಕ್ಕಂಥ ಒಂದು ಗುರು. ಸಮುದ್ರ ಮಂಥನ ಕಾಲದಲ್ಲಿ ಬಹು ವಿಶೇಷವಾಗಿ ನಾನಾ ರೀತಿಯ ವಸ್ತುಗಳು ಆ ಕ್ಷೀರಸಾಗರದಿಂದ ಮೇಲೆ ಬರ್ತವೆ. ಅದರಲ್ಲಿ ಧನ್ವಂತರಿಯೂ ಒಬ್ಬರು. ಕಲಶವನ್ನು ಹೊತ್ತಿಕೊಂಡು ಮಹಾ ಅಮೃತವನ್ನು ಹೊತ್ತುಕೊಂಡು ಹೊರಗಡೆ ಬಂದಿತ್ತು. ಆ ಅಮೃತ ಧಾರಣೆಯಿಂದ, ಅಮೃತ ಸೇವೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆ ಅಮೃತ ಸೇವಿಸೋದ್ರಿಂದ ಜೀವನ್ ಮುಕ್ತಿ ಸಿಗಲಿ, ಆಯಸ್ಸು ಆರೋಗ್ಯ ಹೆಚ್ಚಿಸಲಿ ಅನ್ನತಕ್ಕಂಥ ಭಾವಾಂತರದಿಂದ ಧನ್ವಂತರಿಯ ಉಗಮ ಆಗಿತ್ತು. ಅಂಥದ್ದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಇವತ್ತು. ನಿಮಗೆ ಮನೆಯಲ್ಲಿ ಆಯುರಾರೋಗ್ಯ, ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಧನ್ವಂತರಿ ಪೂಜೆ ಮಾಡಬೇಕು, ಧನ್ವಂತರಿ ಹೋಮ ಮಾಡಬೇಕು ಅಂತವೆ. ಎಲ್ಲರಿಗೂ ಅಂಥದ್ದೊಂದು ವ್ಯವಸ್ಥೆ ಇರೋಲ್ಲ. ಸಿ, ಎಲ್ಲವೂ ನಮ್ಮ ಕರ್ಮಕ್ಕೆ ಸಿದ್ಧಾಂತವಾಗಿ ಕಟ್ಟು ಹಾಕಲ್ಪಟ್ಟಿರುತ್ತದೆ. ಎಲ್ಲ ನಮ್ಮ ಕರ್ಮ ಸಿದ್ಧಾಂತಕ್ಕೆ ಕಟ್ಟುಪಟ್ಟಿರುತ್ತದೆ. ನಾವೇನು ಪೂಜೆ ಮಾಡಿದ್ರು ಗಂಗಾ ನದಿಯೇ ಕೂಡ ಭಗೀರಥ ತಪಸ್ ಮಾಡಿದಾಗ ನಾನು ಬರಲ್ಲಯ್ಯ ಅಂದ್ರೆ ಯಾಕೆ ಗೊತ್ತ? ನಾನು ಬರೋಲ್ಲ, ನಾನು ಭೂಮಿ ಮೇಲೆ ಬಂದರೆ ಅಮ್ಮ ಪಾತಾಳ ಲೋಕದಲ್ಲಿ ನನ್ನ ಹಿರಿಯರು ಪೂರ್ವಜರು ಆ ಸಗರನ ಪುತ್ರರು ಮೊಮ್ಮಗ ಅವನು ಮರಿಮೊಮ್ಮಗ ತೀರ್ಕೋಬಿಟ್ಟಿದ್ದಾರೆ, ಭಸ್ಮ ಆಗ್ಬಿಟ್ಟು ನೀನು ಬಂದರೆ ಅವರೆಲ್ಲ ಮತ್ತೆ ಎದ್ದೋಳ್ತಾರೆ ಅಂದಾಗ ಪಾತಾಳಕ್ಕೆ ಹೋಗ್ಬೇಕಂದ್ರೆ ನಾನು ಭೂಮಿ ಮೇಲೆ ಬೀಳ್ಬೇಕಯ್ಯ, ನಾನು ಭೂಮಿ ಮೇಲೆ ಬರೋಲ್ಲ. ಯಾಕಮ್ಮ ಅಂದಾಗ ಹೇಳ್ತಾಳಂತೆ ತಾಯಿ ಜಗನ್ಮಾತೆ, ಗಂಗೆಯಲ್ಲಿ ಮುಳುಗಿದ್ರೆ ಪಾಪ ಹೋಗುತ್ತೆ, ಗಂಗೆಯಲ್ಲಿ ಮುಳುಗಿದ್ರೆ ಪಾಪ ಹೋಗುತ್ತೆ ಅಂತ ತುಂಬಿಸಿಟ್ಕೊಂಡಿದ್ದಾರೆ. ಯಾವಾಗ ಗಂಗೆಯಲ್ಲಿ ಮುಳುಗಿದ್ರೆ ಪಾಪ ಹೋಗುತ್ತೆ ಅನ್ನತಕ್ಕಂಥ ಭಾವಾರ್ಥ ಬರುತ್ತೋ, ಮನುಷ್ಯ ಮುಳುಗ್ಬಿಟ್ಟು ಮತ್ತಿನ್ನೊಂದು ಪಾಪಕ್ಕೆ ಹೋಗ್ತಾನೆ, ಇನ್ನೊಂದಷ್ಟು ಪಾಪಗಳ ಕಡೆ ಹೆಜ್ಜೆ ಹಾಕ್ಬಿಡ್ತಾನೆ. ಅದರಿಂದ ಅವರಲ್ಲಿ ಇನ್ನೊಂದಷ್ಟು ಪಾಪ ಪ್ರಜ್ಞೆ ಜಾಸ್ತಿ ಆಗುತ್ತೆ. ಅರೆ ನಾನಿಲ್ಲಿ ಇದ್ರೆ, ನಾನಿಲ್ಲಿ ಗಂಗೆಯಲ್ಲಿ ಮುಳುಗ್ಬಿಟ್ರೆ ನನ್ನ ಪಾಪ ಎಲ್ಲ ಹೋಯ್ತು, ಕೊಳೆ ತೆಗೆದುಬಿಡ್ತು, ಸ್ನಾನ ಮಾಡಿಬಿಟ್ಟೆ, ಇನ್ನೊಬ್ರು ಮೋಸ ಮಾಡಿದ್ದು, ಇನ್ನೊಬ್ರು ದೋಚಿತ್ತು, ಬಾಚಿತ್ತು, ಎಲ್ಲ ಹೊರಟೋಗ್ಬಿಡ್ತು ಗಂಗೆಯಲ್ಲಿ ಮುಳುಗ್ಬಿಟ್ರೆ ಅನ್ನತಕ್ಕಂಥ ಒಂದು ಅಪಾರ್ಥಕ್ಕೊಳಗಾಗ್ತಾನಯ್ಯ ನಾನು ಬರೋಲ್ಲ ಅಂತ. ಸೊ ನಮ್ಮ ಆಲೋಚನೆ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಮುಳುಗ್ ಬಂದ್ಬಿಟ್ರೆ ನಾವು ಬಂದ್ಬಿಟ್ಟು ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿ ಬಂದ್ಬಿಟ್ರೆ, ದೇವ್ರಿಗೊಂದು ಹರಕೆ ಕೊಟ್ಬಿಟ್ರೆ, ಮುಡಿ ಕೊಟ್ಬಿಟ್ರೆ, ಪೂಜೆಗೆ ಇಟ್ಬಿಟ್ರೆ, ನೈವೇದ್ಯಕ್ಕೆ ಇಟ್ಬಿಟ್ರೆ ನಮ್ಮ ಪಾಪ ಹೋಗ್ಬಿಡುತ್ತೆ ಅಂತ ಖಂಡಿತ ಇಲ್ಲ. ನಿಮ್ಮ ಪುಣ್ಯ ಜಾಸ್ತಿ ಆಗಬಹುದು. ನೀವು ಮಾಡಿರೋ ಸೇವೆ ಪುಣ್ಯದ್ದು ಕೂಡ ಒಂದು ಎರಡು ಚೊಂಬಿದೆ, ಪಾಪವೂ ಇದೆ ಪುಣ್ಯವೂ ಇದೆ. ಪಾಪವನ್ನು ಅನುಭವಿಸ್ಬೇಕು, ಪುಣ್ಯವನ್ನು ಅನುಭವಿಸ್ಬೇಕು. ಕೆಲವರು ಇಲ್ಲೇ ಸ್ವಲ್ಪ ಅನುಭವಿಸ್ತಾರೆ, ಸ್ವಲ್ಪ ಮೇಲೆ ಅನುಭವಿಸ್ತಾರೆ ಅಂತಕ್ಕಂಥದ್ದು. ಪಾಪ ಮಾತ್ರ ಇಲ್ಲೇ ಅನುಭವಿಸ್ಬೇಕು. ನರಳಿಯೋ ಇನ್ನೊಂದು ಇನ್ನೊಂದು ಆ ನೋವು ಬಾಧೆಗಳ ಒಂದು ಚೈತನ್ಯವನ್ನು ನೋಡಬೇಕು ಅಂತಕ್ಕಂಥದ್ದು ಹೇಳುತ್ತೆ ಧರ್ಮಶಾಸ್ತ್ರ. ಸೊ ಅಂಥ ಒಂದು ಧನ್ವಂತರಿಯ ಹೋಮ ಮಾಡಿಬಿಟ್ರೆ, ಸೊ ನೋಡಿ ಆ ಒಂದು ಅತಿಥಿ 3 ದಿನದ ಮುಂದೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಪತ್ನಿ ಸಮೇತ ಹೋಗಿ ದರ್ಶನ ಮಾಡಿದ್ದಾರೆ. ಸರ್ಪಕ್ಷೇತ್ರ ಜಾತಕದಲ್ಲಿ ಶನಿಯಿಂದ ಕುಜ ಅಷ್ಟಮ ಇರಬಾರದು ಅಂತ 100 ಬಾರಿ ಹೇಳ್ತಾರೆ. ಮಿಥುನದಲ್ಲಿ ಶನಿ,
ಕುಜ ಅಷ್ಟಮದಲ್ಲಿ ಉಚ್ಚ ಸ್ಥಾನ ನಿಜ ಹೇಳಬೇಕು ಅಂದ್ರೆ ಭೂಮಿ ಲ್ಯಾಂಡ್ ರಿಯಲ್ ಎಸ್ಟೇಟ್ ತೋಟ ಏನೇನೋ ಕೊಟ್ಟಿದೆ ಗ್ರಾನೈಟ್ ಕ್ರಷರ್ ಅದಕ್ಕೆ ಹೋಗಿದ್ದಿತ್ತು ಆದರೆ ಆ ಕುಜ ನೋಡೋ ಭಾವ ಯಾವ್ದು ಹೇಳಿ ಸಿಂಹರಾಶಿ ಏಳನೇ ಮನೆ ಎಂಟನೇ ಮನೆ ಮೇಷ ರಾಶಿ ಶನಿ ನೋಡೋ ಭಾವ ಏನು ಹೇಳಿ ಹತ್ತನೇ ಮನೆ ಏಳನೇ ಮನೆ ಮೂರನೇ ಮನೆ ತಾ ನಿಂತು ಮಿಥುನ ರಾಶಿಯಿಂದ ಸಿಂಹರಾಶಿ ಸಿಂಹರಾಶಿ ಏನು ಆತ್ಮಕಾರಕ ಆತ್ಮಕಾರಕ ಎಲ್ಲಿದ್ದಾನೆ ಹೇಳಿ ನೀಚ ಒಡೆದೇ ಬಿಡ್ತು ಹಾರ್ಟ್ ಒಡೆದಿದೆ ಕುಡಂಡ್ ಬಿ ಹೋಗಿ ಬಂದಿದ್ದಾರೆ ಆ ಸರ್ಪಕ್ಷೇತ್ರದಲ್ಲಿ ತುಂಬಾ ಪವಾಡ ಕ್ಷೇತ್ರ ನಮ್ಮ ಮನೆತನಕ್ಕೆ ಒಂದು ಬಹುದೊಡ್ಡ ಪೂಜಾ ಸಂಕಲ್ಪ ಕ್ಷೇತ್ರ ನಮ್ಮ ಮನೆತನಕ್ಕೆ ಅಲ್ಲಿ ಪೂಜೆ ಇಲ್ಲದೆ ಮಕ್ಕಳಿಗೆ ಪ್ರತಿ ವರ್ಷ ನಾವೇ ಕೆಲವೊಂದು ಕಾರ್ಯಗಳನ್ನು ಮಾಡುವುದಿಲ್ಲ ಘಾಟಿ ಸುಬ್ರಹ್ಮಣ್ಯದಲ್ಲಿ ಹೋಗಿ ಬಂದಿದ್ದಾರೆ ಸಾವನ್ನು ಜಯಿಸಲು ಆಯಿತಾ ಇಲ್ಲ ಅದರಿಂದ ತುಂಬಾ ಜನಗಳ ತಪ್ಪಾದ ಅವಗಾಹನೆ ಒಂದಿರುತ್ತೆ ನಾವು ಧನ್ವಂತರಿ ಹೋಮ ಮಾಡಿಸಿದ್ವಿ ಗುರುಗಳೇ ನಾವು ಧನ್ವಂತರಿ ಪೂಜೆ ಮಾಡಿಸಿದ್ವಿ ಗುರುಗಳೇ ಇದ್ಯಾಕೆ ಹೀಗಾಯ್ತು ಗುರುಗಳೇ ಇಲ್ಲ ನಾವು ಹಾಕಿಕೊಂಡು ಬಂದ ಗಂಟು ಇಷ್ಟೇ ಅಂದಾಗ ಬಿಚ್ಚಿ ಹಾಕುತ್ತೆ ಅದರಿಂದ ಧನ್ವಂತರಿ ಪೂಜೆ ಮಾಡಲಿಲ್ಲ ಧನ್ವಂತರಿ ಹೋಮ ಮಾಡಲಿಲ್ಲ ಅದು ಇದು ಅನ್ನತಕ್ಕಂಥ ಭಾವಾರ್ಥಕ್ಕೆ ಬೇಗ ಉದ್ವಿಗ್ನತೆಗೆ ಒಳಗಾಗ್ಬೇಡಿ ಕೆಲವೊಂದು ಪುಟ್ಟ ಸಂಕಲ್ಪಗಳನ್ನು ಈ ಒಂದು ಧನ್ವಂತರಿ ಜಯಂತಿಯ ದಿನ ನಾನು ನಿಮ್ಗೆ ಕೆಲವೊಂದು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮಗೇನು ಪ್ರಾಪ್ತಿಯೋ ಅದು ಸಿಗುವುದರಲ್ಲಿ ಎಳ್ಳಷ್ಟು ಕಡಿಮೆ ಇಲ್ಲ ಭಗವಂತ ಕಾಪಾಡುತ್ತೇನೆ ಅಂತ ನಿಂತ ಮೇಲೆ ಯಾರು ಬಂದರೂ ನಮ್ಮನ್ನು ನಮ್ಮ ಶಕ್ತಿಯನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಭಗವಂತ ವಾಪಸ್ ಕರ್ಕೋತೇನೆ ಅಂತ ನಿರ್ಧಾರ ಮಾಡಿದ ಮೇಲೆ ನಮ್ಮನ್ನು ಯಾರು ಬಂದು ಕಾಪಾಡ್ತೀನಿ ಅಂದರೂ ಕೂಡ ರಕ್ಷಿಸ್ಲಿಕ್ಕಾಗೋದಿಲ್ಲ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣಂತೆ ಮಾತೃದೇವೋಭವ ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ ನಮಾಮಿ ಶಂಕರ ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು ನಮಾಮಿ ಶಂಕರ ಜೀವನದಲ್ಲಿನ ಶತ್ರುಭಯಕ್ಕೆ ಹವಳದ ಎಣ್ಣೆ ರಾಮಬಾಣ ನಿಮ್ಮ ಥೈರಾಯ್ಡ್ ಹಾಗೂ ಪಿ ಸಿ ಓ ಡಿ ಭಯಕ್ಕೆ ವಿಶುದ್ಧಿ 7H ರಾಮಬಾಣ ನಮಾಮಿ ಶಂಕರ ನಮಾಮಿ ಶಂಕರ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಎರಡನೇ ತಾರೀಕು ನವೆಂಬರ್ 2021 ಮಂಗಳವಾರ ಪ್ಲವನಾಮ ಸಂವತ್ಸರ ಶರದ್ ಋತು ಇವತ್ತು ಉತ್ತರಾಪಾಲ್ಗುಣಿ ನಕ್ಷತ್ರ ಬೇರೆ ವೈಧೃತಿ ಯೋಗ ತೈತುಲಕರಣ ಧನ್ವಂತರಿ ಜಯಂತಿ ಮಾಡಬೇಕು ಅಂತ ಆಸೆ ಇರತಕ್ಕಂಥವರು ನಮಗೆ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರಬೇಕು ಕೊಟ್ಟಿದ್ದಾನೆ ಭಗವಂತ ಶರೀರ ಮಾಧ್ಯಮ ಕಲು ಧರ್ಮಂ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ನಮಗೆ ಅತೀ ಮುಖ್ಯ ನಿತ್ಯ ನಮ್ಮ ದೇಹವನ್ನು ಗಮನಿಸ್ತಿರಬೇಕು ಎಲ್ಲೋ ಒಂದು ಮಾತಾಡುತ್ತೆ ಅದು ಹೇಳುತ್ತೆ ಪ್ರಕೃತಿ ಮಾತನಾಡುತ್ತೆ ಮುಂದೆ ನಡೆಯೋ ಒಳ್ಳೆಯದಕ್ಕೂ ಅದು ಸೂಚನೆ ಕೊಡುತ್ತೆ ಕೆಟ್ಟದಕ್ಕೂ ಸೂಚನೆ ಕೊಡುತ್ತೆ ನಾವು ಕೇಳೋಲ್ಲ ಅಂತರಾತ್ಮದ ಮಾತನ್ನು ನಾವು ಕೇಳೋಲ್ಲ ಅದಕ್ಕೆ ಧರ್ಮಬೋಧೆಯಲ್ಲಿ ವಿಶೇಷವಾಗಿ ಹೇಳ್ತಾರೆ ಬೆಳಿಗ್ಗೆ ಎದ್ದು ಪ್ರಾಣಾಯಾಮ ಮಾಡಿ ಕುಳಿತುಕೊಳ್ಳಿ ಎಲ್ಲಿಗೋಗ್ತಿದ್ದೀರಿ ಏನು ಮಾಡ್ತಿದ್ದೀರಿ ಎಲ್ಲಿಗೋಗಿ ತಲುಪ್ತೀರಿ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಮಕ್ಕಳೇ ಏನು ಮಾಡಿದರೂ ಇಲ್ಲೆಲ್ಲ ಬಿಟ್ಟೋಗೋದೆ ಮೊದಲು ಮಾಡೋ ಧರ್ಮದ ಕರ್ತವ್ಯಗಳು ಅಂತ ಒಂದಿಟ್ಟಿದ್ದಾನೆ ಒಂದು ತಂದೆಯಾಗಿ ಅಣ್ಣನಾಗಿ ತಮ್ಮನಾಗಿ ಮಗನಾಗಿ ಅಳಿಯನಾಗಿ ಮೊಮ್ಮಗುವಾಗಿ ಸ್ನೇಹಿತನಾಗಿ ಬಂಧುವಾಗಿ ಮಗಳಾಗಿ ಸೊಸೆಯಾಗಿ ಮೊಮ್ಮಗಳಾಗಿ ಅಜ್ಜಿಯಾಗಿ ಅತ್ತೆಯಾಗಿ ಹಲವಾರು ಕರ್ತವ್ಯಗಳನ್ನ ಅದನ್ನು ಧರ್ಮಬೋಧೆಯಲ್ಲಿ ನಿತ್ಯಾನುಷ್ಠಾನವಾಗಿ ನಮ್ಮ ಕರ್ತವ್ಯಗಳನ್ನು ಏನು ಮಾಡಬೇಕು ಅದನ್ನು ಮಾಡೋ ಒಂದು ಪ್ರಯತ್ನ ಒಂದು ಪುಟ್ಟ ಪೀಠ ತಗೊಂಡು ಅದರ ಮೇಲೆ ಅಕ್ಕಿಯನ್ನು ಹಾಸಿಬಿಟ್ಟು ಒಂದು ದೀಪ ತಗೊಳ್ಳಿ ಆ ಪೀಠದ ಪಕ್ಕದಲ್ಲಿ ಇಡ್ತಕ್ಕಂಥದ್ದು ಮಾಡಿ ಉತ್ತರದ ಕಡೆ ಮುಖ ಮಾಡಿರಬೇಕು ದೀಪ ಆ ಅಕ್ಕಿಯ ಮೇಲೆ ವಿಶೇಷವಾಗಿ ಒಂದು
ಕಳಶವನ್ನ ಇಡತಕ್ಕಂತ ಒಂದು ಮಾಡಿ ಒಂದು ಪುಟ್ಟದಾಗಿ ಈ ರೀತಿ ಒಂದು ಚೊಂಬಿಟ್ರು ಸರಿ, ಅದರಲ್ಲಿ ಒಂದು ನಿಮಗೆ ಅನುಕೂಲವಾಗಿರ್ತಕ್ಕಂಥ ಆ ಒಂದು ಒಳ್ಳೆ ಶುದ್ಧವಾಗಿರ್ತಕ್ಕಂಥ ನೀರನ್ನ ಹಾಕ್ತಕ್ಕಂಥದ್ದು ಮಾಡಿ. ಯಾಕಂದ್ರೆ ಈ ಒಂದು ದೀಪಾವಳಿಯಲ್ಲಿ ನೀರು ತುಂಬುವ ಹಬ್ಬ ಅಂತ ಹೇಳ್ತೇವೆ. ಸ್ವಾತಿ ತುಂಬಾ ಅದೊಂದು ಆರೋಗ್ಯಕರವಾಗಿರ್ತಕ್ಕಂಥ ನೀರು ಅಂತಕ್ಕಂಥದ್ದು. ಮಳೆ ಏನು ಬರ್ತಿದೆಯೋ ಆ ನೀರನ್ನ ತೆಗೆದಿಟ್ಕೋತಾರೆ. ಕೆಲವರು 10 ವರ್ಷ 20 ವರ್ಷ ಅದನ್ನ ಆರೋಗ್ಯಕ್ಕೋಸ್ಕರ ಬಳಸ್ತಕ್ಕಂಥದ್ದು ಉಂಟು. ಆ ನೀರಿಂದ ಸ್ನಾನ ಬರೀ ಸ್ನಾನಕ್ಕೋಸ್ಕರ ತಲೆ ಸ್ನಾನಕ್ಕೂ ಬಳಸ್ತಾರೆ. ನೀರು ತುಂಬ ಹಬ್ಬ ಅಂದ್ರೆ ಅದು, ಮನೆಯಲ್ಲಿರೋ ನೀರೆಲ್ಲ ತೆಗೆದು ಹೊಸ ನೀರನ್ನ ತುಂಬಿಸ್ತಾರೆ ಕೆಲವರು. ಆದರೆ ತುಂಬ ಒಂದು ವೈದಿಕ ಸಂಪ್ರದಾಯದಲ್ಲಿ ಈ ಒಂದು ಮಳೆಯ ನೀರನ್ನ ಶೇಖರಣೆ ಮಾಡಿ ಇಟ್ಕೋತಾರೆ. ಈ ಸ್ವಾತಿ ನೀರು ಏನು ಈ ಒಂದು 3ನೇ ತಾರೀಕಿನ ಒಳಗಡೆ ಬೀಳತಕ್ಕಂಥ 29ನೇ ತಾರೀಕಿಂದ ಈ ಒಂದು 3ನೇ ತಾರೀಕಿನ ಒಳಗಡೆ ಬರತಕ್ಕಂಥ ಮಳೆಯ ನೀರನ್ನು ಶೇಖರಿಸಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಆ ನೀರನ್ನು ಕುಡಿಯೋದು ಆರೋಗ್ಯಕ್ಕೆ ತುಂಬ ಶ್ರೇಯಸ್ಕರ ಅನ್ನತಕ್ಕಂಥದ್ದು ನಮ್ಮ ಆಯುರ್ವೇದದಲ್ಲಿ ಧನ್ವಂತರಿಯಲ್ಲಿ ಬಹು ವಿಶೇಷವಾಗಿ ಹೇಳ್ತಾರೆ. ಇವತ್ತಂಥ ಒಂದು ಧನ್ವಂತರಿ ಪದ್ಧತಿ. ಸೊ ಆ ಥರದ ಒಂದು ನೀರನ್ನು ಅಲ್ಲಿ ಶುಭ್ರವಾಗಿ ಇಟ್ಟು ಅದರಲ್ಲಿ ಒಂದೆರಡು ತುಳಸಿ ಎಲೆಯನ್ನು ಹಾಕಿ ಉತ್ತರಾಭಿಮುಖವಾಗಿ ಒಂದು ದೀಪವನ್ನು ಹಚ್ಚಬೇಕು. ಒಂದು ದೀಪ ಅಲ್ಲೊಂದು ರಂಗೋಲಿ ಹಾಕ್ಕೊಂಡ್ರೆ ತುಂಬ ಉತ್ತಮ. ಓಂ ಧನ್ವಂತರಾಯ ನಮಃ, ಓಂ ಧನ್ವಂತರಾಯ ನಮಃ, ಓಂ ಧನ್ವಂತರಾಯ ನಮಃ ಅನ್ನತಕ್ಕಂಥದ್ದು ಒಂದು 108 ಬಾರಿ ಆ ಒಂದು ತುಳಸಿ ತೀರ್ಥವನ್ನ ತುಳಸಿಯಿಂದ ಹಾಕಿ ಆ ತುಳಸಿ ತೀರ್ಥವನ್ನ ಮನೆಯಲ್ಲಿ ಮನೆಯವರೆಲ್ಲರೂ ಸೇವಿಸೋದ್ರಿಂದ ವರ್ಷಪೂರ್ತಿ ಆರೋಗ್ಯವಂತರಾಗಿ ಮನಸ್ಸು ಆರೋಗ್ಯವಾಗಿದ್ದರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಮನಸ್ಸಿನಲ್ಲಿ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ, ಮೋಹ ಇವುಗಳು ಈ ಷಟ್ ಸಂಬಂಧಿ ಆಲೋಚನೆಗಳಿಂದ ನಾವು ಹೊರಗಡೆ ಇರಬೇಕಾಗುತ್ತೆ. ಬೇಕು, ಎಲ್ಲವೂ ಬೇಕು. ಧರ್ಮಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಕಾಮ ಬೇಕು, ಧರ್ಮಕ್ಕೆ ಅರ್ಥಗರ್ಭಿತವಾಗಿ ಅರ್ಥ ಬೇಕು, ಮೋಹ ಬೇಕು, ಅಲ್ಲೊಂದು ಮಾತ್ಸರ್ಯನೂ ಬೇಕು. ವಿಪರೀತ ಮಾತ್ಸರ್ಯ, ವಿಪರೀತ ಮೋಹ, ವಿಪರೀತ ಲೋಭ ಅಲ್ಲೊಂದು ಕೆಡುಕನ್ನುಂಟು ಮಾಡಿಬಿಡುತ್ತೆ. ಸೊ ಇವತ್ತು ಆ ಧನ್ವಂತರಿ ಪೂಜೆಯನ್ನು ಬಹು ವಿಶೇಷವಾಗಿ ಒಂದು ಪೀಠಾಲಂಕಾರದಲ್ಲಿ ಒಂದು ಪೀಠ ಇಟ್ಟು ಪೀಠದ ಮೇಲೆ ಅಕ್ಕಿ ಇಟ್ಟು ಅಕ್ಕಿ ಮೇಲೆ ಕಳಶ ಸ್ಥಾಪನೆ. ನಿಮ್ಮ ನಿಮ್ಮ ಕುಲಪುರೋಹಿತರನ್ನ ಕೇಳಿ, ಒಂದೊಂದು ಕುಲಕ್ಕೆ ಒಂದೊಂದು ರೀತಿಯ ಪದ್ಧತಿಯ ಕಳಶ ಸ್ಥಾಪನೆ ಇರುತ್ತೆ. ನಮಗೆ ಗೊತ್ತಿಲ್ಲ, ಒಂದು ಚೊಂಬ್ನಲ್ಲಿ ಒಂದು ನೀರಿಟ್ಟು ಅದರಲ್ಲಿ ಒಂದೆರಡು ತುಳಸಿ ದಳ ಇಟ್ಟರೆ ಹಾಕಿಬಿಟ್ರೆ ಅದಕ್ಕಿಂತ ಸರ್ವಶ್ರೇಷ್ಠ ಇನ್ಯಾವುದೂ ಇಲ್ಲ ಅನ್ನತಕ್ಕಂಥ ಒಂದು ಮಾತು. ಓಂ ಧನ್ವಂತರೇ ನಮಃ ಅನ್ನತಕ್ಕಂಥದ್ದನ್ನ ಹೇಳುತ್ತಾ ಒಂದು ಬಟ್ಲಲ್ಲಿ ನೀರು ತಗೊಂಡು ತುಳಸಿಯನ್ನು ಅದ್ದಿ ಅದ್ದಿ ಇನ್ನೊಂದು ಬಟ್ಲಗೆ ಹಾಕ್ತಾ ಬನ್ನಿ. ಆ ಒಂದು 108 ಬಾರಿ ಜಪ ಆದ ಮೇಲೆ ಅಲ್ಲೊಂದು ನೈವೇದ್ಯ, ತುಪ್ಪದ ನೈವೇದ್ಯ ಇಟ್ಟರೆ ತುಂಬ ಒಳ್ಳೆಯದು. ತುಪ್ಪ ಹಾಕಿರತಕ್ಕಂಥ ಒಂದು ಡ್ರಾಪ್ ಹಸುವಿನ ತುಪ್ಪ, ತುಪ್ಪದ ದೀಪವೇ ಹಚ್ಚಿದ್ರೆ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಈಗ ಇದು ಈ ಕಡೆ ಉತ್ತರ. ಸೊ ನಾನು ದೀಪವನ್ನು ಆ ಬತ್ತಿ ಆ ಕಡೆ ಉತ್ತರಾಭಿಮುಖವಾಗಿ ಉರಿಯುತ್ತಿರುವ ಹಾಗೆ ನೋಡಿಕೊಳ್ಳುವ ಹಾಗೆ ಮಾಡಿಕೊಳ್ಳಿ. ಅಲ್ಲೊಂದು ರಂಗೋಲಿ ಹಾಕ್ಕೊಂಡ್ರೆ ತುಂಬ ವಿಶೇಷ, ತುಂಬ ತುಂಬ ವಿಶೇಷ ಅನ್ನತಕ್ಕಂಥದ್ದು. ಮನೆಯಲ್ಲಿ ಸದಾ ಯಾರ ಮನೆಯಲ್ಲಿ ಆರೋಗ್ಯ ಇರುತ್ತೋ ಅಲ್ಲೊಂದು ದೀಪ ಉರಿತಿರುತ್ತೆ. ಯಾರ ಮನೆಯಲ್ಲಿ ಆರೋಗ್ಯ ಇಲ್ಲವೋ, ಮನೋ ಆರೋಗ್ಯ ಇರ್ಬೋದು, ದೈಹಿಕ ಆರೋಗ್ಯ ಇರ್ಬೋದು, ಎಡವಟ್ಟಾಗಿದೆ, ಎಳೆದಾಟ ಆಗಿದೆ ಅಂತ ಹೇಳ್ತಿದ್ದಾಗೆ ಅಲ್ಲೊಂದು ದೀಪ ಉರಿತಿರೋಲ್ಲ, ಶೌಚ ಆಗಿದೆ, ಅನಾರೋಗ್ಯ ಆಗಿದೆ, ದೇವ್ರ ಮನೇಲಿ ದೀಪ ಹಚ್ಚಲಿಕ್ಕೆ ಆಗ್ಲಿಲ್ಲ ಅನ್ನತಕ್ಕಂಥ ಒಂದು ಭಾವ. ಸೊ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಅಲ್ಲೊಂದು ಶೌಚ ಆಗಿದೆ ಅನ್ನತಕ್ಕಂಥ ಒಂದು ಭಾವ ಅಷ್ಟೇ ಮಕ್ಕಳೇ. ಮನಸ್ಸು ಸದಾ ತೃಪ್ತಿಯಾಗಿಟ್ಕೊಳ್ಳಿಕ್ ಪ್ರಯತ್ನ ಮಾಡಿ. ಎಲ್ಲ ನಿನ್ನಿಚ್ಛೆ ನೋಡಿ, ಕಷ್ಟ ಕೊಟ್ಟವನು ಅವನು, ತೆಗೆಸೋನು ಅವನು, ಸುಖ ಕೊಟ್ಟವನು ಅವನು, ಸುಖ ತೆಗೆಸೋನು ಅವನೇ, ಹುಟ್ಟು ಕೊಟ್ಟವನು ಅವನೇ, ನಮ್ಮನ್ನ ವಾಪಸ್ ಕರೆಸ್ಕೊಳ್ಳೋನು ಅವನೇ. ಎಲ್ಲ ಅವನ ಇಚ್ಛೆ ಆಗಿರ್ಬೇಕಾದ್ರೆ ನಮ್ಮ ಇಚ್ಛೆ ಯಾವುದಿದೆ? ಎಲ್ಲ ಪರಮಾತ್ಮನ ಇಚ್ಛೆ, ಎಲ್ಲ ಕೃಷ್ಣ ಅರ್ಪಣ ಮಸ್ತು ಅನ್ನತಕ್ಕಂಥ ಭಾವಾರ್ಥದಿಂದ ನಿತ್ಯ ಸೇವೆ. ಆ ನಿತ್ಯ ಕಾಯಕವನ್ನ ನಮಗೇನು ಕೊಟ್ಟಿದ್ದಾನೋ ಅದನ್ನೇ ಇನ್ನೊಂದಷ್ಟು ಅಚ್ಚುಕಟ್ಟಾಗಿ, ಇನ್ನೊಂದಷ್ಟು ಪ್ರೀತಿಯಿಂದ, ಇನ್ನೊಂದಷ್ಟು ಮುತುವರ್ಜಿಯಿಂದ, ಇನ್ನೊಂದಷ್ಟು ಮಮಕಾರದಿಂದ, ಅನುಬಂಧದಿಂದ ಮಾಡ್ಕೊಂಡು ಹೋದಾಗ ನಮಗೇನೂ ಆಗೋಲ್ಲ. ಅದಕ್ಕೆ ನಮ್ಮ ಹಿರಿಯರು ಅಷ್ಟು ಆನಂದವಾಗಿದ್ರು, ಯಾವುದೇ ರೀತಿಯ ಕಾಯಿಲೆಗಳಿರಲಿಲ್ಲ. ಒಗ್ಗಟ್ಟಾಗಿ ಕೂತ್ಕೊಳ್ಳೋರು, ಒಂದು 10 ನಿಮಿಷ ಜಗಳ ಇರ್ತಿತ್ತು, 10 ನಿಮಿಷ ಮುನಿಸಿ ಇರ್ತಿತ್ತು, ಮತ್ತೆ ಸಮಾಧಾನ ಆಗಿಬಿಡ್ತಿದ್ರು. ಮಾಡ್ಕೋತೀರಿ ಅಂತ ಅನ್ಕೊಳ್ತಾ ಮೇಷರಾಶಿ ಚಂದ್ರ ಸೂರ್ಯನ ಸಾರದಲ್ಲಿ ಇರ್ತಕ್ಕಂಥದ್ದು. ಸೂರ್ಯ ಬೇರೆ ಅಸ್ತಂಗತನಾಗಿದ್ದಾನೆ ತುಲಾರಾಶಿಯಲ್ಲಿ. 15 ಅಕ್ಟೋಬರ್ ನವೆಂಬರ್ 15ರವರೆಗೂ ಸೂರ್ಯ
ತುಲಾ ಸಂಕ್ರಮಣದಲ್ಲಿದ್ದಾನೆ, ನೀಚ ಭಾವದಲ್ಲಿದ್ದಾನೆ, ಅದರ ಮೇಲೆ ಬೇರೆ ದುಷ್ಟಗ್ರಹಗಳ ಒಂದು ಕೂಟ ಅಲ್ಲಿ ನೋಡ್ತಿರ್ತಕ್ಕಂಥದ್ದು. ಸೊ ಇವತ್ತು ಕೂಡ ಆ ಥರದ ಒಂದು ಏನೋ ಒಂದು ಭೀತಿ, ಎಳೆದಾಟ, ಒದ್ದಾಟ, ಕಿರಿಕಿರಿ ಆ ಒಂದು ದೊರೆಯ ಮಟ್ಟದ ವ್ಯಕ್ತಿಗಳಿಗೆ, ಸರ್ಕಾರಿ ಮಟ್ಟದ ವ್ಯಕ್ತಿಗಳಿಗೆ, ಈ ಒಂದು ಡಿಫೆನ್ಸ್ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಭೂಮಿ ಇಲಾಖೆ, ಭೂಮಾಪನ ಇಲಾಖೆ, ಸರ್ವೆ ಇಲಾಖೆ, ರೆವಿನ್ಯೂ ಇಲಾಖೆ, ಮೈನಿಂಗ್ ಇಲಾಖೆ, ಈ ಥರದ ಒಂದು ಭಾಗಗಳಲ್ಲಿ ಕೆಲಸ ವೃತ್ತಿ ಮಾಡ್ತಿರ್ತಕ್ಕಂಥವ್ರಿಗೂ ಒಂದು ತೊಳಲಾಟ ಇರುತ್ತದೆ. ಎಚ್ಚರಿಕೆ, ಅದರಲ್ಲೂ ಗ್ಯಾಸ್ ಕಂಟೇನರ್ಸ್, ಪೆಟ್ರೋಲ್ ಕಂಟೇನರ್ಸ್, ತುಂಬ ದೊಡ್ಡ ದೊಡ್ಡ ವಾಹನಗಳಲ್ಲಿ ಪ್ರಯಾಣ ಮಾಡ್ತಿರೋರು, ರಾತ್ರಿ ನಿದ್ದೆ ತಪ್ಪಿಸಿ ಪ್ರಯಾಣ ಮಾಡ್ತಿರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದಾನೆ. ಮೇಷರಾಶಿ ಚಂದ್ರ ಸೂರ್ಯನ ಸಾರದಲ್ಲಿರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸಿ, ಸೂರ್ಯ ನಿಮ್ಮನ್ನೇ ನೋಡ್ತಿದ್ದಾನೆ, ಕೇಂದ್ರಾಧಿಪತಿ ಯೋಗ ದೋಷ ಎರಡೂ ಇರೋದ್ರಿಂದ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಮಾಡಿ. ದುಡುಕು ನಿರ್ಧಾರ ತಗೋಬೇಡಿ, ಆತ್ಮಕಾರಕ ಕೆಟ್ಟೋದಾಗ ನಮ್ಮ ಆತ್ಮ ಕೆಟ್ಟೋಗಿದೆ, ಮೇಲೆ ಚೆನ್ನಾಗಿದ್ದಾವೆ, ಒಳಗಡೆ ಆತ್ಮ ಕೆಟ್ಟಿದೆ, ಆಲೋಚನೆ ಕೆಟ್ಟಿದೆ, ಬಾಚಿಕೊಳ್ಳೋಣ ಅನ್ನೋ ಒಂದು ಬುದ್ಧಿ ಬರುತ್ತೆ, ಎಚ್ಚರಿಕೆ. ವೃಷಭ ರಾಶಿ ಸೂರ್ಯನಿಗೂ ನಿಮಗೂ ಆಗೋಲ್ಲ, ಭೋಗಕಾರಕನಿಗೆ ಆತ್ಮ ಎಲ್ಲಿರುತ್ತೆ, ಬಾಚಿಕೊಳ್ಳೋವನಿಗೆ ಆತ್ಮದ ಮಾತು ಕೇಳೋಲ್ಲ, ಬೇಡ ಕಣೋ ತಪ್ಪು ಕಣೋ ಅಂತ ಹೇಳಿದ್ರೆ ಎಲ್ಲಿ ಕೇಳುತ್ತೆ, ಬಾಚಿಕೊಳ್ಳೋ ಅಂತ ಹೇಳುತ್ತೆ. ಸೊ ಇವತ್ತು ಆ ರೀತಿ ಒಂದು ಬಾಚಿಕೊಂಡವರು ಇಲ್ಲ, ತುಂಬ ದೊಡ್ಡ ಡಾನ್ಗಳೂ ಇಲ್ಲ, ತುಂಬ ದೊಡ್ಡ ಧರ್ಮಾತ್ಮರು ನಮ್ಮ ಜೊತೆ ಇಲ್ಲ, ಅತಿಥಿಗಳಾಗಿ ಬಂದರು, ಅತಿಥಿಗಳಾಗಿ ಹೋಗಿದ್ದಾರೆ. ಎಚ್ಚರಿಕೆ, ಕಲಿಯುಗಕ್ಕೆ ತುಂಬ ದೊಡ್ಡ ಸಂಕಲ್ಪ ಅಂದರೆ ಮರ್ಯಾದಾ ಸಂಕಲ್ಪ, ಆ ಮರ್ಯಾದೆಯಿಂದ ಬದುಕುವುದೇ ಒಂದು ಜೀವನ, ಅದನ್ನ ಯೋಚಿಸಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ, ಮಿಕ್ಕನ್ ತೊಂದರೆ ಇಲ್ಲ. ಮಿಥುನ ರಾಶಿ ವಿಕ್ರಮಕಾರಕ, ಚೈತನ್ಯಕಾರಕ, ಸೂರ್ಯ ನೀಚ ಆಗಿರೋದು ಪಂಚಮ ಭಾವದಲ್ಲಿ ಸ್ವಲ್ಪ ಎಚ್ಚರಿಕೆ, ತುಂಬ ದೊಡ್ಡ ಸ್ಥಾನ, ತುಂಬ ದೊಡ್ಡ ಗೌರವ ಇದರಲ್ಲಿ ಇರತಕ್ಕಂಥವ್ರಿಗೆ, ಈ ಒಂದು ಎಲೆಕ್ಷನ್ಸು ಇನ್ನೊಂದು ಒಂದು ದೊಡ್ಡ ಸ್ಥಾನಕ್ಕೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಒಂದು ಸಣ್ಣ ಅವಮಾನ ಕೂಡ ತೀರಾ ತಗೋಬೇಡಿ. ಸನ್ಮಾನ ಮಾಡಿಸ್ದವನು ಅವನೇ, ಅವಮಾನ ಮಾಡಿಸ್ತಿರೋನು ಅವನೇ, ಎರಡೂ ನಮ್ದಲ್ಲ ಅಂದಮೇಲೆ ಯಾಕೆ ಯೋಚನೆ ಮಾಡಬೇಕು? ತೀರಾ ಸನ್ಮಾನದಿಂದೇನೂ ಹೋಗ್ಬಾರ್ದು, ತುಂಬ ಅವಮಾನ ಅಂತ ಕುಗ್ಗಲೂಬಾರ್ದಷ್ಟೇ, ಮಿಕ್ಕಂತೇನು ತೊಂದರೆ ಇಲ್ಲ. ನಿಯಮಿತವಾಗಿರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥವರಿಗೆ ಅನುಕೂಲ ಸಿಂಧು ಆಗತಕ್ಕಂಥ ಒಂದು ಭಾವ, ದೈವ ದರ್ಶನ, ಗುರು ದರ್ಶನ, ದೇವಿ ದರ್ಶನ, ದೇವಿ ಭಾಗವತವನ್ನು ಓದ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಮಾಡಿ ಸಮಾಧಾನ ಆಗುತ್ತೆ. ಕರ್ಕಾಟಕ ರಾಶಿ ಕೇಂದ್ರ ಸ್ಥಾನದಲ್ಲಿ ಅಶುಭ ಗ್ರಹಗಳು, ಶುಭಗ್ರಹಗಳು ಎರಡೂ ಉಂಟು. ಸೊ ಬೇವು ಬೆಲ್ಲ ಕಷ್ಟಪಟ್ಟಿದ್ದಕ್ಕೆ ತಕ್ಕದಾದಂಥ ಒಂದು ಫಲವನ್ನು ನೋಡತಕ್ಕಂಥ ಒಂದು ದಿನವಿರುತ್ತೆ. ಆದರೂ ಮನಸ್ಸು ವೈಕ್ಲಬ್ಧ ಆಗ್ತಕ್ಕಂಥದ್ದು, ಯಾವುದೋ ಹಳೆಯದನ್ನು ನೆನೆಸ್ಕೊಂಡು ನೋವು ತಿಂತಕ್ಕಂಥದ್ದು, ಕಳೆದು ಹೋದ ಅಧಿಕಾರ, ಕಳೆದು ಹೋದ ಹೆಸರು, ಕಳೆದು ಹೋದ ಪದವಿ, ನಾವು ಹಾಗೆ ಇರೋದನ್ನು ಬಿಟ್ಟು ಇಲ್ಲದಿರೋದನ್ನ ಯೋಚನೆ ಮಾಡೋ ಭಾವ ಜಾಸ್ತಿ. ಎಚ್ಚರಿಕೆ. ಸಿಂಹ ರಾಶಿ ಸೂರ್ಯ ನೀಚ ಭಾವದಲ್ಲಿದ್ದಾನೆ, ಲೋ ಒಂದು ಪೆಟ್ಟು, 50-50 ಗೆಲುವು, 50-50 ಸೋಲು ಅನ್ನತಕ್ಕಂಥ ಭಾವವನ್ನು ಸೂಚಿಸ್ತಿದೆ. ನಾನೇ ನಂದೇ, ನನ್ನ ಲೆಕ್ಕಾಚಾರ, ನಮ್ಮ ಲೆಕ್ಕಾಚಾರ ಏನೂ ನಡೆಯಲ್ಲ ಮಕ್ಕಳೇ, ಯಾವುದೂ ನಡೆಯಲ್ಲ, ಆ ಲೆಕ್ಕಾಚಾರ ಹಾಕಿಸ್ದವನು ಅವನೇ ಅಂತ ಒಂದು ಐನ್ಸ್ಟೀನೇ ಹೇಳ್ತಾರೆ. ಇದನ್ನೆಲ್ಲ ನೀವು ಕಂಡುಹಿಡಿದ್ರ ಅಂದರೆ ಇದೆಲ್ಲ ಮೊದಲೇ ಇತ್ತು, ಭಗವಂತ ನನಗೆ ಮಾತ್ರ ಸ್ವಲ್ಪ ನೋಡು ಅಂತ ಒಂದು ಯಾವುದೋ ಒಂದು ಶಕ್ತಿ ನಂಗೆ ಪ್ರಚೋದನೆ ಮಾಡಿ ಅದನ್ನ ತೋರಿಸಿದ್ದೇನೆ ವಿನಃ ಇಟ್ ವಾಸ್ ಆಲ್ರೆಡಿ ದೇರ್ ಅಂತ ಹೇಳ್ತಾರೆ. ಅದು ಆಲ್ರೆಡಿ ಇತ್ತು, ಅದಿತ್ತು ಅಷ್ಟೇ, ಅದನ್ನು ವಿಂಗಡಣೆ ಮಾಡಿ ನಿಮ್ಮ ಮುಂದ್ಗಡೆ ಇಟ್ಟಿದ್ದೇನೆ, ನಿಮ್ಮ ಕಣ್ಣಿಗೆ ತೋರಿಸ್ತಿದೆ ಅಷ್ಟೇ ವಿನಃ ನನ್ನಿಂದ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಅಷ್ಟೇ. ಸೊ ಜಾಗ್ರತೆ, ದುಡುಕಬೇಡಿ, ನಿಮ್ಮಿಂದಲೇ ಅಂತ ಓಡಬೇಡಿ. ಮೊದಲೇ ಅದಿತ್ತು, ಸನ್ಮಾನವೂ ಇತ್ತು, ಗೌರವವೂ ಇತ್ತು, ಅದನ್ನು ಕಳಿಸ್ದವನವನೇ, ತೆಗೆಸ್ದವನವನೇ, ತಲೆ ಬಗ್ಗಿ ಹೆಜ್ಜೆ ಇಡಿ. ಕನ್ಯಾ ರಾಶಿ ಸ್ವಲ್ಪ ವಾಗ್ದೋಷ, ವೃತ್ತಿಯಲ್ಲೊಂದು ಸಣ್ಣ ದೋಷ, ವೃತ್ತಿಯಲ್ಲೊಂದು ಸಣ್ಣ ಎಳೆದಾಟ, ಅಲ್ಲೊಂದು ಸಣ್ಣ ಕಲಹ, ಉಗ್ರಸ್ಥಾನದಲ್ಲಿ ಆ ವಾಕ್ಸ್ಥಾನದಲ್ಲಿ ಉದ್ಯೋಗ ವೃತ್ತಿ ಸ್ಥಾನದಲ್ಲಿ ಕುಜಾ ಸೂರ್ಯ ಸಮ್ಮಿಳಿತ ಅಷ್ಟಮಾಧಿಪತಿ ಬೇರೆ. ಜಾಗ್ರತೆ, ಮಾತು, ಆಲೋಚನೆ, ಚಿಂತನೆ ಸ್ವಲ್ಪ ದಾರಿ ತಪ್ಪಿಸ್ತಕ್ಕಂಥದ್ದಾಗುತ್ತೆ. ಆತ್ಮವಂಚನೆ ಮಾಡ್ಕೊಂಡು ಬದುಕೋದು ಬೇಡ. ನೋಡಿ, ನಾವು ಯಾರಿಗೆ ವಂಚನೆ ಮಾಡಿದ್ರು ಗೊತ್ತಾಗಲ್ಲ ಅನ್ಕೋತೇವೆ, ನಮ್ಮ ಆತ್ಮಕ್ಕೆ ಗೊತ್ತಾಗುತ್ತೆ ನಾವು ವಂಚನೆ ಮಾಡಿರೋದು, ಅದನ್ನೇ ಆತ್ಮ ವಂಚನೆ ಮಾಡ್ಕೊಂಡು ಬದುಕ್ತಿದ್ದೀಯಲ್ಲೋ ಅಂತ ಹೇಳ್ತೇವೆ ನಾವು. ಎಚ್ಚರಿಕೆ. ಇನ್ನು ತುಲಾ ರಾಶಿಗೆ ಹೇಗಿದೆ ಅನ್ನೋದನ್ನ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬಂದು ತಿಳಿಸ್ಕೊಡ್ತೇನೆ. ಮಾತೃ ದೇವೋ ಭವ. ದೈವ ಬಲಕ್ಕಿಂತ ಮನೋಬಲ ದೊಡ್ಡದು. ನಿಮ್ಮ ಮನೋಬಲ, ಯೋಗ ಬಲ ತಿಳಿದುಕೊಳ್ಳಬೇಕೇ? ಆಸ್ಕ್ ಗುರುಜಿಯಲ್ಲಿ ನೇರವಾಗಿ ನಿಮ್ಮ ಪ್ರಶ್ನೆಗಳಿಗೆ ಪುಟ್ಟ ಸಮಾಧಾನ. ಶ್ರೀ ಶ್ರೀ ರವಿಶಂಕರ್ ಗುರುಜಿ. ಅಮ್ಮನಿಗಿಂತ ಅಂದವಿಲ್ಲ,
ಅಮ್ಮನಿಗೆ ಮೀರಿದ ಅಕ್ಕರೆ ಇಲ್ಲ. ಅಮ್ಮ ಸೋಪಿಲ್ಲದೆ ಸ್ನಾನವೇ ಇಲ್ಲ. ಅಮ್ಮ ಸೋಪ್ ಬಳಸಿ ಶುದ್ಧತೆ ಗಳಿಸಿ. ಬದುಕಿನ ಸಂಜೀವಿನಿ ನಮಾಮಿ ಶಂಕರ. ನಿಮ್ಮ ಒತ್ತಡದ ಜೀವನದಿಂದ ನಿದ್ರಾ ಸಮಸ್ಯೆ ಆಗುತ್ತಿದೆಯೇ? ಎರಡು ಹನಿ ನಿದ್ರಾಮೃತ ತೈಲ ಬಳಸಿ ಜೀವನದಲ್ಲಿ ಉತ್ಸಾಹ ಚೈತನ್ಯ ಗಳಿಸಿ. ಬದುಕಿನ ಸಂಜೀವಿನಿ ನಮಾಮಿ ಶಂಕರ. ಬ್ಯಾಕ್ಟೀರಿಯಾ ಹಾಗೂ ವೈರಸ್ ಪಾಲಿಗೆ ಮಹಾವೈರಿ, ಸ್ವಚ್ಛತೆಯ ಪಾಲಿಗೆ ಹಸ್ತಾಮೃತ ಒಂದೇ ದಾರಿ. ಬಳಸಿ ಹಸ್ತಾಮೃತ ನಿತ್ಯ, ಗಳಿಸಿ ಆರೋಗ್ಯದ ಸಾನ್ನಿಧ್ಯ. ಶಂಕರಾಮೃತ ಬದುಕಿನ ಸಂಜೀವಿನಿ, ಶಂಕರಾಮೃತದ ಪ್ರತಿ ಹನಿ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ, ನಿಮ್ಮ ಬದುಕಿಗೆ ಇದುವೇ ಅಮೃತ. ನಿಮಗೆ ಗೊತ್ತೇ, ನಿಮ್ಮ ದೇಹದಲ್ಲಿನ ವಾತ ಸಮಸ್ಯೆಯಿಂದಾಗಿ ನಿಮಗೆ ಸಂಧಿವಾತ, ಜಾಯಿಂಟ್ ಪೇನ್ ಸಮಸ್ಯೆಯಾಗುವುದೆಂದು? ಹಾಗಾದರೆ ಸೇವಿಸಿ ಶಂಕರಾಮೃತ. ನಿಮ್ಮ ಬಿ ಪಿ, ಶುಗರ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲವ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯದ ಸೂತ್ರ. ನಮಾಮಿ ಶಂಕರ. ತುಲಾರಾಶಿ ಚೆನ್ನಾಗಿದೆ, ಆದರೂ ಅಸುರ ಗ್ರಹಗಳು ನಿಮ್ಮ ಮನೆಯಲ್ಲಿ ಕುಳಿತಿರೋದ್ರಿಂದ ನಾವೆಷ್ಟೇ ಒಳ್ಳೆಯವರಾದರೂ ನಮ್ಮ ಮೇಲೆ ಕೆಲವರ ಆ ಒಂದು ಪ್ರಯೋಗ, ನಮ್ಮ ಮೇಲೆ ಅದೊಂದು ಒಂದು ಇನ್ಫ್ಲೂಯೆನ್ಸ್ ಅಂತ ಹೇಳ್ತವೆ. ಹಿಂಗೆ ಮಾಡೋಣ ಬಾರೋ, ನಾವು ಬೇಡ ಅಂದರೆ ನಮ್ಮ ಮನಸ್ಸು ಕೆಲವೊಮ್ಮೆ ಕೆಲವರು ಒಳ್ಳೇದಕ್ಕೆ ಕರ್ಕೊಂಡು ಹೋಗ್ತಾರೆ, ಕೆಲವರು ಕೆಟ್ಟದಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಸೂರ್ಯನ ಛಾಯೆ ಕುಜ ಬೇರೆ ಕುಳಿತಿದ್ದಾನೆ ನೋಡಿಕೊಂಡು ಧಾಡಸಿ ವೃತ್ತಿ ನುಗ್ಗುಬಿಡ್ತಾರೆ. ಕೇಳೋಲ್ಲ ನಿಮ್ಮ ಮನಸ್ಸು, ನಿಮ್ಮ ಆತ್ಮ ನಿಮ್ಮ ಮಾತು ಕೇಳೋಲ್ಲ. ನುಗ್ಗಿಬಿಡೋಣ, ಮಾಡಿಬಿಡೋಣ. ಇವತ್ತು ವಿಪರೀತ ಖರ್ಚು, ವಿಪರೀತ ನಿಮ್ಮ ವಿಜಯಕ್ಕೊಂದು ಕುತ್ತು ಆಪತ್ತು. ನಾನೇ ಗೆದ್ದೆ, ನನ್ನಿಂದ ಆಯಿತು, ನಾನೇ ಮಾಡಬಲ್ಲೆ. ಭಗವಂತನ ಪಾದಕ್ಕೆ ಹಾಕಿ ಓಂ ಘೃಣೀ ಸೂರ್ಯಾದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ನಮಃ ಶಿವಾಯ, ಇವುಗಳಲ್ಲಿ ಯಾವುದಾದ್ರೂ ಒಂದು ಜಪ ಮಾಡ್ಕೊಳ್ಳಿ. ದೊಡ್ಡ ನಿರ್ಧಾರಗಳನ್ನು ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ, ತುಂಬ ದೊಡ್ಡ ಖರ್ಚುಗಳು ಬಂದರೆ ಸ್ವಲ್ಪ ನಿಧಾನ ಮಾಡಿ, ದೊಡ್ಡ ರಿಸ್ಕಿನ ವ್ಯವಹಾರಗಳನ್ನು ನಿಧಾನ ಮಾಡಿ. ಮನಸ್ಸು ಕ್ಷೋಭೆಯಾಗ್ಬಿಡುತ್ತೆ, ಎಚ್ಚರಿಕೆ. ವೃಶ್ಚಿಕ ರಾಶಿ, ಗೆಲುವು ಇದೆ, ವೃತ್ತಿಯಲ್ಲಿ ಪರಿಶ್ರಮಕ್ಕೆ ತಕ್ಕಂಥ ಬೆಲೆ ಇದೆ, ಗೌರವ ಇದೆ. ಟೆಕ್ನಿಕಲ್ ಲೈನ್, ಎಲೆಕ್ಟ್ರಾನಿಕ್ಸ್ ಲೈನ್, ಸರ್ವಿಸಿಂಗ್ ಲೈನಲ್ಲಿ ವೃತ್ತಿ ಕೆಲಸ, ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ತುಂಬ ಅನುಕೂಲ ಆಗತಕ್ಕಂಥದ್ದು. ಧನುಸು ರಾಶಿ ಚೆನ್ನಾಗಿದೆ, ಬಟ್ ಭಾಗ್ಯಾಧಿಪತಿ ನೀಚ ಇರೋದ್ರಿಂದ ನಿಮ್ಮ ಪರಿಶ್ರಮಕ್ಕಷ್ಟೇ ನಿಮಗೆ ಬಲ. ಸೊ ಡಬಲ್ ಎಫರ್ಟ್ ಹಾಕಬೇಕಾಗುತ್ತೆ. ಯೋಗಕಾರಕ ಕುಜ ಕುಳಿತಿದ್ದಾನೆ, ಡಬಲ್ ಎಫರ್ಟ್ ಹಾಕೋದ್ರಿಂದ ಗೆಲುವು ಕಟ್ಟಿಟ್ಟ ಬುತ್ತಿ. ಸರ್ಕಾರಿ ಮಟ್ಟದ ಕೆಲಸದವರಿಗೆ ಒಂದೊಳ್ಳೆ ಬೋನಸ್ಸು, ದೀಪಾವಳಿ ಬೋನಸ್ಸು, ಇನ್ಕ್ರಿಮೆಂಟು, ಇನ್ನೊಂದು ಕೊಡತಕ್ಕಂಥ ಒಂದು ಭಾವಾರ್ಥವಿರತಕ್ಕಂಥ ಒಂದು ದಿನ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಎ ಗುಡ್ ಥಿಂಗ್, ಬಟ್ ಆದರೂ ಲಂಚ, ಮೋಸ, ದುರಾಡಳಿತ, ಶಿಕ್ಷೆಗೆ ಒಳಪಡ ಬಿಡುತ್ತೀರಿ, ಎಚ್ಚರಿಕೆ. ಎಷ್ಟು ದಿನ ಮುಚ್ಚಿಡ್ಲಿಕ್ಕೆ ಆಗುತ್ತೆ ಮಕ್ಕಳೇ, ಎಷ್ಟು ದಿನ ಎಚ್ಚರಿಕೆ. ಮೊನ್ನೆ ನೋಡಿ, ಒಂದು 6,000 ಕೋಟಿ ಹಗರಣ ಹೊರಗಡೆ ತೆಗೆದಿದ್ದಾರೆ. ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಬ್ಯಾಂಕಿಂಗ್ ವ್ಯವಸ್ಥೆನಲ್ಲಿ ಬೇರೆಯವ್ರ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ ಮನಿ ಲಾಂಡ್ರಿಂಗ್ ಟ್ರಾನ್ಸ್ಫರ್. ಎಷ್ಟು ದಿನ, ಎಷ್ಟೋ ವರ್ಷಗಳ ನಂತರ ಕೆದಕಿಟ್ಟಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ಸ್ಕ್ಯಾಂಡಲ್ ಅಂತಕ್ಕಂಥದ್ದು, ಎಚ್ಚರಿಕೆ. ಮಕರ ರಾಶಿ, ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗ ಅಂತ ಹೇಳ್ತೇವೆ. ನಿಮಗೆ ಸೂರ್ಯ ಬಲವಿದ್ದಷ್ಟು ಪೆಟ್ಟೆ ನೀಚ ಆಗಿದ್ದಾನೆ, ಆದರೆ ಅದರ ಜೊತೆಲಿ ಕುಜ ಕುಳಿತಿರೋದ್ರಿಂದ ಪ್ರಬಲನಾಗಿಬಿಡ್ತಾನೆ. ಸೊ ಯಾರಾದರೂ ಕೆಟ್ಟ ವ್ಯಕ್ತಿಗಳು ಇನ್ಫ್ಲೂಯೆನ್ಸ್ ಮಾಡಿ ಲ್ಯಾಂಡ್ ಗ್ರ್ಯಾಬಿಂಗ್, ಮೈನಿಂಗ್ ಗ್ರ್ಯಾಬಿಂಗ್, ಪವರ್ ಗ್ರ್ಯಾಬಿಂಗ್, ನನ್ನ ಶಕ್ತಿಯಿಂದ ನಾನು ಕಸಿದ್ಕೊಂಡೆ, ಮುಂದೊಂದು ದಿನ ನಿಮಗೆ ಮೀರಿದ 10 ಪಟ್ಟು ಶಕ್ತಿಯ ವ್ಯಕ್ತಿ ಬರುತ್ತಾನೆ, ನೆನಪಿಟ್ಟುಕೊಳ್ಳಿ. ರಾವಣಾಸುರ ಆ ರೀತಿಯ ಬದುಕು, ನನಗೆ ಮೀರಿದ ಶಕ್ತಿ ಹುಲು ಮಾನವ ಏನು ಮಾಡ್ತಾನೆ, ಈ ಕೋತಿಗಳೇನು ಮಾಡ್ತವೆ ನೋಡಿ. ದಂಡೆತ್ತಿ ಹೋಗಿದ್ದು ಅದೇ ಸತ್ಯವಾನ್ ಸತ್ಯವಾಕು ಅಂತ ಹೇಳ್ತಾರೆ. ಸತ್ಯವಂತರ ಮಾತು ನಿಜವಾಗುತ್ತದೆ ಅಂತ ಹೇಳ್ತಾರೆ. ಆ ಹನುಮ ಬಾಲ ಗಂಟಾಕೊಂಡು ಕುತ್ಕೊಂಡು ಹೇಳ್ತಾನೆ, ನನಗಿಂತಲೂ
ನನ್ನ ಸಮಾನರಲ್ಲ, ನನಗಿಂತಲೂ ತುಂಬ ಬಲಶಾಲಿಗಳಾಗಿರ್ತಕ್ಕಂಥವರಿದ್ದಾರೆ, ನಾನೊಬ್ಬ ಸಾಮಾನ್ಯ. ನಾನು ಹೇಳ್ತೇನೆ ನೋಡು ರಾವಣ, ಇಡೀ ನಿನ್ನ ಸಾಮ್ರಾಜ್ಯ ನಿನ್ನವರು ಅಂತ ಹೇಳೋರಿರೋಲ್ಲ, ಲಂಕೆ ಸುಟ್ಟು ಬೂದಿಯಾಗಿ ಬಿಡುತ್ತದೆ, ನಿನ್ನ ಹತ್ತು ತಲೆ ಒಡೆದು ನೆಲಗ್ ಬಿದ್ದಿರ್ತೀಯ ನೀನು. ನನ್ನ ಮಾತು ಕೇಳೋ, ಒಪ್ಪಿಸ್ಬಿಡು, ಧರ್ಮದ ಅಧರ್ಮದ ದಾರಿಲಿ ಹೋಗ್ಬೇಡ, ಧರ್ಮವನ್ನು ಮುರಿಬೇಡ ಅಂತ. ಅವನು ನಂಬೋಲ್ಲ, ಸತ್ಯವಂತರು ಸತ್ಯದಲ್ಲಿ ನಡೆಯುತ್ತಿದ್ದರೆ ಅವರು ಹೇಳಿದ ಮಾತು ಸತ್ಯವಾಗುತ್ತದೆ ಅನ್ನುವುದಕ್ಕೆ ಹನುಮರ ಮಾತೇ ಸತ್ಯ, ಹನುಮರ ಮಾತೇ ವೇದವಾಕ್ಯ ಆಗೋಯ್ತು. ಅವ್ರು ಹೇಳಿದ್ ನಡೆದೇ ಬಿಡ್ತು, ಅಷ್ಟೂ ನಡೆದು ಬಿಡ್ತು. ಮಕರ ರಾಶಿ ಎಚ್ಚರಿಕೆ, ನಮ್ಮ ಬಲ ಇದೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಮೆರಿಬಹುದು, ಮುಂದೊಂದು ದಿನ ಇನ್ನೊಬ್ಬ ಬರ್ತಾನೆ ಬಲವಾ, ಎಚ್ಚರಿಕೆ. ಕುಂಭರಾಶಿ ಸ್ವಲ್ಪ ಕೊಡೋದು ತಗೊಳ್ಳೋ ವ್ಯವಹಾರಗಳಲ್ಲಿ ಎಚ್ಚರಿಕೆ, ಸ್ವಲ್ಪ ವ್ಯವಹಾರ ವ್ಯಾಪಾರ ಉದ್ಯೋಗ ಸ್ಟ್ರೆಸ್ ಇರತಕ್ಕಂಥದ್ದಾಗುತ್ತೆ. ನವೆಂಬರ್ 21 ನಂತರ ಸ್ವಲ್ಪ ಚೇತರಿಕೆ. ಆ ಪೂರ್ವ ಪುಣ್ಯ ಸ್ಥಾನವನ್ನ, ಸಪ್ತಮ ಸ್ಥಾನವನ್ನ, ಭಾಗ್ಯಸ್ಥಾನವನ್ನ ನೋಡ್ಲಿಕ್ಕೆ ಗುರು ಬರ್ತಾನೆ, ಬಟ್ ನಿಮಗ್ ಬಾಧೆ ಇಟ್ಟಿರ್ತಾನೆ. ಜನ್ಮರಾಮ ಬರ್ತಾನೆ ಎಚ್ಚರಿಕೆ, ಬಟ್ ಏಪ್ರಿಲ್ ನಂತರ, ಏಪ್ರಿಲ್ 2 ವಾರದ ನಂತರ ಮೀನಕ್ಕೆ ಗುರು ಬರ್ತಿದ್ದಾಗೆ ತುಂಬಾ ಒಳ್ಳೇದಾಗುತ್ತೆ. ಕುಟುಂಬ ಸ್ಥಾನದಲ್ಲಿ ಕುಟುಂಬ ಕಾರ್ಯಕ್ರಮ ಬಂದ್ರೆ ಮಹಾವೃದ್ಧಿ ಅನ್ನತಕ್ಕಂತ ಒಂದು ಭಾವ. ಇನ್ನು ಮೀನರಾಶಿ, ಷಷ್ಠಾಧಿಪತಿ ಅಷ್ಟಮದಲ್ಲಿದ್ದಾನೆ, ಕೇಂದ್ರದಲ್ಲಿ ಆ ಚಂದ್ರ ಸೂರ್ಯನ ಸಾರದಲ್ಲಿ ನೋಡ್ತಿದ್ದಾನೆ. ಒಳ್ಳೆ ವೃದ್ಧಿ, ತುಂಬಾ ಸ್ವಂತ ನಿರ್ಧಾರದ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ವಿಶೇಷ ಪ್ರಗತಿಯನ್ನು ಕಾಣತಕ್ಕಂಥ ಅದ್ಭುತವಾದಂಥ ದಿನ ಆಗುತ್ತೆ. ಬುದ್ಧಿ ಮೇಧಸ್ಸು ಆಲೋಚನೆ, ಒಳ್ಳೆ ಸ್ನೇಹಿತರು ಆತ್ಮೀಯರು ಆತ್ಮ ಬಂಧುಗಳು ನಿಮಗೊಂದು ನೆರಳಾಗ್ತಾರೆ, ಬಟ್ ಅವರ ಕೈ ಮೇಲಾಗುತ್ತೆ. ಕೆಲವೊಂದು ಸಮಯ ನಾವು ಕೈ ಕಟ್ಟ ಹಾಕೊಂಡು ಕುತ್ಕೋಬೇಕಾಗುತ್ತೆ. ಎದುರುಗಡೆ ಅವ್ರ ಬಲ ಜಾಸ್ತಿ ಇದ್ದಾಗ ಆಯ್ತಪ್ಪ ನಿನ್ನ ಬುದ್ಧಿ ಸರಿ ಇದೆ, ನೀನು ಮಾಡೋದು ಕೇಳಬೇಕು. ಲೀಡರ್ ಶುಡ್ ಲಿಸನ್ ಎವ್ರಿಬಡಿ. ನನ್ನಿಂದಲೇ ನಡೆಯುತ್ತೆ ಅಂತ ಹೋದಂದ್ರೆ ಆಗೋದಿಲ್ಲ, ಇಟ್ ಇಸ್ ಅ ಕಲೆಕ್ಟಿವ್ ಇನ್ಫಾರ್ಮೇಶನ್ ಕಲೆಕ್ಟಿವ್ ಡಿಸಿಷನ್ ಅಂತ ಕೂಡ ಹೇಳ್ತಾರೆ. ಒಗ್ಗಟ್ಟಾಗಿ ಒಟ್ಟಾಗಿ ನಡೆದಾಗ ಆ ಒಳ್ಳೆಯ ಆಲೋಚನೆಗಳಿಗೆ ಸರಿಯಾದ ಸ್ಪಂದನೆ ಸಿಗ್ಬಿಡ್ತು, ಸರಿಯಾದ ವ್ಯಕ್ತಿಗಳು ಸಿಗ್ಬಿಡ್ತು, ಸರಿಯಾದ ಸಮಯ ಸಿಗ್ಬಿಡ್ತು, ಸರಿಯಾದ ಸಂಪನ್ಮೂಲಗಳು ಸಿಗ್ಬಿಡ್ತು ಅಂದ್ರೆ ಅದಕ್ಕೆ ಮೀರಿದಂಥ ಆನಂದ ಇಲ್ಲ ಅಂತ ಹೇಳ್ತೇವೆ. ಅಂಥದ್ದೊಂದು ಅದ್ಭುತವಾಗಿರತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ಮುಂದಕ್ಕೆ ಹೆಜ್ಜೆ ಹಾಕಿ, ಬಟ್ ಮೇಕ್ ಇಟ್ ರೈಟಿಂಗ್, ಎಲ್ಲ ಡಾಕ್ಯುಮೆಂಟೇಶನ್ ಪ್ರಕಾರ ಮುಂದಕ್ಕೆ ಹೋಗಿ. ಎಲ್ಲರಿಗೂ ಶುಭವಾಗಲಿ. ನಮಾಮಿ ಶಂಕರ.